ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಗಣಿಗಾರಿಕೆ ಅಧಿಕಾರಿ ಹತ್ಯೆ ವಿಷಯ ಈಗ ಗೊತ್ತಾಗಿದೆ ನನಗೆ. ಪ್ರತಿಮಾ ಕೊಲೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕಿ ಪ್ರತಿಮಾ ಅವರ ಮರ್ಡರ್ಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಕಾರಣ ಏನು ಅಂತ ತನಿಖೆ ಮಾಡೋದಕ್ಕೆ ಈಗಲೇ ನಾನು ಸೂಚಿಸ್ತೀನಿ ಎಂದಿದ್ದಾರೆ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ. ಈಗ ಗೊತ್ತಾಯ್ತು ನನಗೆ, ನಾನು ವಿಚಾರ ಮಾಡ್ತೀವಿ ಏನು ಅಂತ. ಈಗ ಒಬ್ಬಂಟಿಗಳಾಗಿ ಇದ್ಲಂತೆ ಅವರು, ಅವ್ರ ಯಜಮಾನರು ಹಳ್ಳಿನಲ್ಲಿದ್ರು, ಇಲ್ಲಿ ಒಬ್ಬಂಟಿಗಳಾಗಿದ್ರು. ಕಾರಣ ಏನು ಅಂತ ಗೊತ್ತಿಲ್ಲ, ನನಗೆ ವಿಚಾರ ಮಾಡ್ತೀವಿ. ಈಗ ಗೊತ್ತಾಯ್ತು ನನಗೆ, ನಾನು ವಿಚಾರ ಮಾಡ್ತೀವಿ ಏನು ಅಂತ. ಈಗ ಒಬ್ಬಂಟಿಗಳಾಗಿ ಇದ್ಲಂತೆ ಅವರು, ಅವ್ರ ಯಜಮಾನರು ಹಳ್ಳಿನಲ್ಲಿದ್ರು, ಇಲ್ಲಿ ಒಬ್ಬಂಟಿಗಳಾಗಿದ್ರು. ಕಾರಣ ಏನು ಅಂತ ಗೊತ್ತಿಲ್ಲ, ನನಗೆ ವಿಚಾರ ಮಾಡ್ತೀವಿ. ಇವರು ತೀರ್ಥಳ್ಳಿ, ಮೂಲ ತೀರ್ಥಳ್ಳಿ, ಕುವೆಂಪು ಯೂನಿವರ್ಸಿಟಿ ಅಂದರೆ ಶಿವಮೊಗ್ಗ. ಶಿವಮೊಗ್ಗದಲ್ಲಿ ವಿದ್ಯಾಭ್ಯಾಸ ಎಲ್ಲ ಇದು ಮಾಡಿದ್ದು, ಅಲ್ಲಿ ಎಮ್ ಎಸ್ ಸಿ ಮಾಡಿದ್ದು ಅಲ್ಲೇ. ಆಮೇಲೆ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಅಲ್ಲಿ ಪೋಸ್ಟಿಂಗ್ ಆಯಿತು. ಆಲ್ಮೋಸ್ಟ್ ಒಂದು 14 ಇಯರ್ಸ್ ಆಗಿದೆ ಪೋಸ್ಟಿಂಗ್ ಆಗಿ. ಅವಾಗಿಂದ ಒಳ್ಳೆ ಹೆಸರು ಮಾಡಿ ಇದು ಮಾಡಿದ್ದಾರೆ. ರಾಮನಗರ, ಇದಕ್ಕಿಂತ ಮೊದಲು ರಾಮನಗರದಲ್ಲಿದ್ದರು. ರಾಮನಗರ, ಆಮೇಲೆ ಈಗ ಬೆಂಗಳೂರು ರೂರಲ್ಗೆ. ರಾಮನಗರ ಅಲ್ಲಿ ಒಂದು 4-5 ಇಯರ್ಸ್ ಇದ್ರು. ಇಲ್ಲಿ ಬಂದು ಆಲ್ಮೋಸ್ಟ್ ಈಗ 1.5 ಇಯರ್ ಆಗ್ತಾ ಬಂತು. ಆ ಥರ ಅದು ಗೊತ್ತಾಗಲ್ಲ ಸರ್ ನಮಗೆ, ಇದು ಮಾಡ್ತೇನೆ ಇಲ್ಲ ಆ ಥರ ಧಮಕಿ ಅಲ್ಲ. ಆಫೀಸಲ್ಲಿ ಇದು ಮಾಡಲ್ಲ. ಒಂದು 13 ಇಯರ್ಸ್ ಆಗಿರ್ಬೋದು. ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಅಂಡ್ ಜಿಯಾಲಜಿ, ಅಲ್ಲಿ ಸೀನಿಯರ್ ಜಿಯಾಲಜಿಸ್ಟ್ ಆಗಿ ಕೆಲಸ ಮಾಡುತ್ತೆ. ನೇಚರ್ ಇದಂದ್ರೆ ಈಗ ಎಷ್ಟು ಲೀಸ್ ಇದಾವೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಿತ್ತು ಅವ್ರಿಗೆಲ್ಲ. ಲೀಸಸ್ ಇರುತ್ತೆ, ಹೋಗಿ ಇನ್ಸ್ಪೆಕ್ಷನ್ ಮಾಡೋದಿರುತ್ತೆ, ಯಾರು ಇಲ್ಲಿಗಲ್ ಮಾಡಿದ್ರೆ ಅದನ್ನು ತಡೆದು ಮತ್ತು ಗೌರ್ಮೆಂಟ್ ಅದನ್ನ ರೈಡ್ ಮಾಡಿ ಗೌರ್ಮೆಂಟಿಗೆ ರಾಯಲ್ಟಿ ಕಟ್ಸೋದು, ಅದು ಪೆನಾಲ್ಟಿ ಹಾಕೋದು, ಅದನ್ನೆಲ್ಲ ಮಾಡ್ತಾ ಇದ್ರು. ಅಂದರೆ ಗೌರ್ಮೆಂಟಿಗೆ ಏನೇನು ಬರಬೇಕು ಅದನ್ನೆಲ್ಲ, ರಾಜಧಾನ ಆಗಿರ್ಬೋದು, ಇದಾಗ ಪೆನಾಲ್ಟಿ ಇರ್ಬೋದು, ಅದನ್ನೆಲ್ಲ ಇದು ಮಾಡಿ ಮಾಡ್ತಾ ಇದ್ರು. ಲಸಿಕೆಗಳಿಗೆಲ್ಲ ಗೈಡ್ ಮಾಡಿ ಈ ಥರ ಇಲ್ಲಿಗಲ್ ಮಾಡಿಬಿಡಿ, ಸರ್ಕಾರಕ್ಕೂ ಇದು ಮಾಡಿಬಿಡಿ, ನಿಮಗೂ ಇದನ್ನ ತೊಂದರೆ ಮಾಡ್ಕೋಬೇಡಿ, ಎಲ್ಲರೂ ಮಾಡ್ಕೊಂಡು ಹೋಗಿ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.